ರಘು ಸರ್ ನೀವು ಯಾವಾಗಲೂ ಅಷ್ಟೇ ಫೀಲಲ್ಲಿ ಆಡೋ ಸಾಂಗು ಎಲ್ಲ ಸೂಪರ್ ಹಿಟ್ ಆಗಿರೋದು. ಈಗ ಎಕ್ಸಾಂಪಲ್ ಮಳೆಯ ಮಳೆ ಆಗಿರ್ಬೋದು, ಮತ್ತು ಸುದೀಪ್ ಸರ್ದು ಆಗಿರ್ಬೋದು. ಏನು ಸರ್ ಸೀಕ್ರೆಟ್ ಫೀಲಲ್ಲಿ ಅಲ್ಲ? ಅದು ನನಗೆ ತುಂಬ ಟೆಕ್ನಿಕಲ್ ಆನ್ಸರ್ ಕೊಡ್ತಾ ಇದ್ದೀನಿ. ನನಗೆ ಅದು ಆ ಕಲೆ ಬರೀ ಫೀಲ್ ಸಾಂಗ್ ಅಲ್ಲ. ನಾನು ಇವನು ಮಹದೇಶ್ವರ ಹಾಡಾಗಲಿ ಅಥವಾ ಒಂದು ಲವ್ ಸಾಂಗ್ ಆಗಲಿ ಅಥವಾ ಒಂದು ಎನರ್ಜೆಟಿಕ್ ಹೀರೋ ಎಂಟ್ರಿ ಸಾಂಗ್ ಆಗಲಿ ಅಥವಾ ಇವಾಗ ರೀಸೆಂಟ್ ಆಗಿ ಹನುಮಂತ್ ಮೇಲೆ ಒಂದು ಆಂಜನೇಯ ಸಾಂಗ್ ಒಂದು ಸಾಂಗ್ ಇದೆ ಅವಲಕ್ಕಿ ಪಾಲಕ್ಕಿ ಅಂತ, ಅಥವಾ ಒಂದು ಫೋಕ್ ಸಾಂಗ್ ಆಗಲಿ. ಓಶೋ ಅನ್ನೋ ಒಂದು ಚಿತ್ರದಲ್ಲಿ ಫೋಕ್ ಸಾಂಗ್ ಭಾಳ ಹಿಟ್ ಆಯ್ತು ಜೋಳದಲ್ಲಿ. ಸೊ ಡಾನ್ಸಿಂದ ನಾನು ಕಲ್ತಿದ್ದು ವಿಷಯ ಅಂದರೆ, ನಾವು ಡಾನ್ಸರ್ ಆಗಿ ಮಾಡುವಾಗ ಒಬ್ಬ ಈಗ ನಾವು ಡಾನ್ಸರ್ ಆಗಿ ಒಂದು ಅರ್ಜುನನ್ ರೋಲ್ ಮಾಡ್ತಿದ್ವೋ, ಕೃಷ್ಣನ್ ರೋಲ್ ಮಾಡ್ತಿದ್ವೋ, ರಾಮನ್ ರೋಲ್ ಮಾಡ್ತಿದ್ವೋ, ಅಥವಾ ಯಾವ್ದಾದ್ರು ಒಂದು ರಾಕ್ಷಸನ್ ರೋಲೋ ರಾವಣನ್ ರೋಲೋ ಮಾಡ್ತಾ ಇರುವಾಗ ನೀನು ಆ ಕ್ಯಾರೆಕ್ಟರ್ ಒಳಗಡೆ ಹೋಗ್ಬೇಕು ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ನೀನೇ ಆ ಕ್ಯಾರೆಕ್ಟ್ರು ಯೋಶ ಮಾಡಿದ್ರೇ ಮಾತ್ರ ಅದು ರಿಯಲ್ ಆಗಿ ಎಮೋಷನ್ ತೋರಿಸ್ತಾರೆ. ಸೊ ಹಾಗೆ ಈಗ ಯಾವ್ದಾದ್ರು ಒಂದು ಸಿಚುವೇಶನ್ ಬಂದಾಗ ನನಗೆ ಆ ಸಿಚುವೇಶನ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದೊಂದು ಪ್ರಕ್ರಿಯೆ ಇದೆಯೋ, ಅದನ್ನು ನಾನು 16 ವರ್ಷಗಳ ಕಾಲ ಡಾನ್ಸರ್ ಆಗಿ ಕಲ್ತಿದ್ದೀನಿ. ಅದಾದ್ಮೇಲೆ ಜೀವನದಲ್ಲೂ ನಂದು ಅನುಭವಗಳಾಗಿದೆ, ಸುಮಾರು ಏರುಪೇರುಗಳಾಗಿದೆ, ಖುಷಿಯಾಗಿರೋಂಥ ಸಿಚುವೇಶನ್ಸ್ ಆಗಿದೆ, ದುಃಖ ಆಗಿರೋ ಸಿಚುವೇಶನ್ಸ್ ಇದೆ, ಧೈರ್ಯವಾಗಿ ಎದುರಿಸಿರುವಂಥ ಸಿಚುವೇಶನ್ ಆಗಿದೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಆರ್ಕೆಸ್ಟ್ರಾನಲ್ಲಿ ಇವಾಗ ಒಂದು ಸಾಂಗ್ ಇದೆ ಮಾಡ್ತಾ ಇದ್ದೀನಿ, ತಮ್ಮಿದ್ರೆ ಒಡಿನನ್ನ ಅಂತ. ಸೊ ಒಂದು ಮಾಸ್ ಸಾಂಗ್ ಅಲ್ಲಿ. ಸೊ ವಿಷಯ ಏನಂತಂದ್ರೆ ಅದೇ ಒಂದು ಕಲೆಗೆ ಏನ್ ಬೇಕೋ ಕಲಿಕೆ ಅದನ್ನ ಕಲ್ತ್ಕೊಂಡಾಗ್ಲೇ ಅದನ್ನ ಕರೆಕ್ಟ್ ಆಗಿ ಮಾಡಕ್ಕೆ. ಸೊ ಒಂದು ಸಾಂಗ್ ಈ ತರ ಹಾಡ್ಬೇಕು ಅಂತ ವಿಷಯ ಬಂದಾಗ ಅದನ್ನ ಅದೇ ಪರಿಕಾಯ ಲೈಕ್ ನಾನು ಈಗ ಎದೆ ತುಂಬಿ ಹಾಡುವೆನ ಕಾಮೆಂಟ್ ಕೊಡುವಾಗ್ಲೂ ಯಾರೋ ಒಬ್ರು ಸೋಜಿಲ್ಲ ಅದ್ರ ಮಲ್ಲಿಗೆ ಹಾಡೋದು ಅವ್ರು ಹೇಳಿದ್ರು, ಒಂದು 5 ನಿಮಿಷ ನೀನು ಕಣ್ಣು ಮುಚ್ಕೊಂಡು ನಿಜವಾಗ್ಲೂ ನಿನ್ ಮುಂದೆ ಆ ಶಿವ ಪರಮಾತ್ಮ ನಿಂತಿದ್ದಾನೆ, ಅವನಿಗೆ ನೀನು ಹೂವ ಕೊಡ್ತಾ ಇದೀಯ, ಆ ಹೂವನ್ನ ಇಮ್ಯಾಜಿನ್ ಮಾಡ್ಕೊ, ಅದ್ರ ಕಲರ್ ನೋಡು, ಅದ್ರ ಸುವಾಸನೆ ಇಮ್ಯಾಜಿನ್ ಮಾಡ್ಕೊಂಡು ಹಾಡೋದು. ಇಮ್ಮಿಡಿಯೇಟ್ ಹಾಡೋ ವಾಯ್ಸೇ ಟೆಕ್ಸ್ಚರೇ ಚೇಂಜ್ ಆಗೋದು. ಸೊ ಅದು ಪರಕಾಯ ಪ್ರವೇಶ ಮಾಡೋದೊಂದು ಕಲಿಕೆ, ಅದು ಅದು ಕಲ್ತಾಗಲೇ ಅವಾಗ ಸಿಂಗರ್ಗೆ ಒಂದು ಎಮೋಟಿವ್ ಸಿಂಗಿಂಗ್ ಅಂತಲ್ಲ, ಅಲ್ಲೇ ಕೂತಿದ್ದಾರೆ ನಮ್ಮ ಗುರುಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರೇ ಗುರುಗಳು. ಅವರು ಆಕ್ಟರ್ ಸುಮ್ಮನೆ ಕ್ಯಾಮ್ರಾ ಮುಂದೆ ಬಂದರೆ ಸಾಕು, ಅವ್ರು ಹಾಡೋದ್ರಿಂದನೇ ಎಮೋಷನ್ ಎದ್ಬಿಡೋದು. ಬಂಧನ ಚಿತ್ರದಲ್ಲೆಲ್ಲ ನೋಡಿದಾಗ ಅಯ್ಯಪ್ಪ ಅನಿಸುತ್ತೆ, ವಿಷ್ಣುವರ್ಧನ್ ಸರ್ದು ಆ ಟ್ರಾಜಿಕ್ ಸೀನು ಸಿಂಗಿಂಗ್ ಪ್ರೇಮದ ಕಾದಂಬರಿ ಹಾಡುವಾಗ ಇಂಪಾಸಿಬಲ್ ಆ ಥರ ಹಾಡೋಕ್ಕೆ ಇವತ್ತು ಸಿಂಗರ್ ಸಿಗೋದು. ಸೊ ಇಟ್ ಈಸ್ ಆಲ್ ಲರ್ನಿಂಗ್ ಅಷ್ಟೇ, ತುಂಬ ನೋಡೋದಿದೆ, ಕಲಿಯೋದಿದೆ, ವಿಷಯ ಕೇಳೋದಿದೆ ಎಲ್ಲದು. ಆಮೇಲೆ ಎಲ್ಲ ಕಡೆನೂ ಪರ್ಯಟನ ಮಾಡ್ಕೊಂಡು ಬರ್ತಿರೋದ್ರಿಂದ ಬೇರೆ ಬೇರೆ ಆರ್ಟಿಸ್ಟ್ಗಳ ಎಕ್ಸ್ಪೋಜರ್ ಆಗುತ್ತೆ, ಅವರಿಂದ ಕಲಿಯೋದು ಸುಮಾರು ಸಿಗುತ್ತೆ. ಸೊ